हेलो बच्चों, वेलकम टू निवेदिता ऑनलाइन क्लास। बच्चों, आप लोगों ने पिछले वीडियो में पार्ट दो मधुर वाणी, इस पार्ट में क्या क्या सीखे थे? हाँ, एक राजा था, वो शिकार करने के लिए जंगल में आता है। तभी शिकार करते करते उसको प्यास लगती है। वे मतलब राजा और दो सेवक दोनों ही पानी की खोज में इधर उधर ढूंढते रहते हैं, क्योंकि उसको उन लोगों को बहुत प्यास लगी थी, लेकिन कहीं भी पानी नहीं मिलता। तभी उन घने जंगल में दूर पर एक कुटीर नजर आता है। राजा ने अपने दो सैनिकों को बोलते हैं, जाकर वहां उस कुटीर से पानी लेकर। दोनों सेवक उस कुटीर में जाकर देखते हैं, वहां पर एक सन्यासी था। उस सन्यासी के साथ दोनों सेवक बहुत कठिन वाक्य में या फिर कटु वाक्य से वो क्या बोलते हैं, राजा पानी मांग रहे इसलिए दे दो से बहुत कठिन वाक्यों को प्रयोग करते हैं। इसलिए सन्यासी को क्रोध आकर गुस्से में कहते हैं, यहाँ पर पानी नहीं है, आप लोग जा सकते हैं। थोड़ी देर बाद वहाँ स्वयं राजा आता है, क्योंकि दोनों सेवक राजा के पास जाकर जो जो उस सन्यासी ने बोल देते उस वाक्य को बोलते हैं। इसलिए राजा आकर उस सन्यासी से बहुत विनम्रता से पानी पूछते हैं। उस विनम्रता के वाक्य को सुनकर सन्यासी ने राजा को पानी देता। पानी देने के बाद राजा सन्यासी से प्रश्न पूछते हैं, जब मैंने पूछे तो आप लोगों ने हमें पानी दिया, लेकिन हमारे सैनिक आकर पूछे तो आप लोगों ने पानी क्यों नहीं दिया? यह प्रश्न सुनकर सन्यासी बोलते हैं, आपके सेवकों की वाणी बहुत कठोर थी, इसलिए मैंने उन लोगों को पानी नहीं दिया, क्योंकि कटु वाक्यों से कोई भी काम नहीं करवा सकती, लेकिन आपकी वाणी बहुत मधुर थी, इसलिए मैंने आपको पानी दिया। यह सुनकर राजा ने सेवकों की तरफ से सन्यासी से क्षमा मांगकर अपने सेवकों को बहुत डांटता है। तभी उन दोनों सेवक सीखते हैं कि किसी भी व्यक्ति के साथ हम लोगों को कैसी बात करनी चाहिए, मधुर वाणी में बात करनी चाहिए, ऐसे सीखते हैं। राजा ತನ್ನ ಇಬ್ಬರು ಸೇವಕರೊಂದಿಗೆ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಬರ್ತಾನೆ. ಬೇಟೆ ಆಡ್ತಾ ಆಡ್ತಾ ಅವ್ರಿಗೆ ಏನಾಗುತ್ತೆ, ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದಾಗ ಅವರು ಅಲ್ಲಿ ಇಲ್ಲಿ ನೀರಿಗಾಗಿ ನೋಡ್ತಾರೆ, ಅವ್ರಿಗೆ ನೀರು ಸಿಗೋದಿಲ್ಲ ಅಂತ. ಒಂದು ಆ ದಟ್ಟವಾದ ಅರಣ್ಯದಲ್ಲಿ ಒಂದು ದೂರದಲ್ಲಿ ಒಂದು ಕುಟೀರ ಕಾಣಿಸುತ್ತೆ. ಆ ಕುಟೀರದಲ್ಲಿ ನೋಡಿದ್ಮೇಲೆ ಅಲ್ಲಿ ನೀರು ಇರ್ಬೋದು ಅಂತ ಹೇಳಿ ರಾಜಾ ಏನ್ ಮಾಡ್ತಾನೆ, ತನ್ನ ಇಬ್ಬರು ಸೇವಕರನ್ನ ಅಲ್ಲಿಗೆ ಕಳಿಸಿ ನೀರನ್ನು ತೆಗೆದುಕೊಂಡು ಬರ್ಲಿಕ್ಕೆ ಹೇಳ್ತಾರೆ. ಅದೇ ರೀತಿ ಸೇವಕರು ಅಲ್ಲಿ ಕುಟೀರದ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಒಬ್ಬ ಸನ್ಯಾಸಿ ಇರ್ತಾನೆ. ಆ ಸನ್ಯಾಸಿ ಜೊತೆಯಲ್ಲಿ ಬಹಳ ಕಠಿಣವಾಗಿ ಮಾತಾಡ್ತಾರೆ. ಆ ಕಠಿಣವಾಗಿ ಮಾತಾಡ್ ಕೇಳಿ ಸನ್ಯಾಸಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು, ನಿಮ್ಗೆ ಇಲ್ಲಿ ನೀರಿಲ್ಲ, ನಿಮ್ಗೆ ನೀರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅದು ಕಳಿಸ್ಬಿಡ್ತಾರೆ. ಅದೇ ರೀತಿ ಸೇವಕರು ಹೋಗಿ ರಾಜನ ಮುಂದೆ ಅದೇ ಮಾತಾಡ್ತಾ ಸ್ವಯಂ ರಾಜನ ಏನ್ ಬರ್ತಾನೆ, ಆ ಸನ್ಯಾಸಿ ಹತ್ರ ಬಂದು ಬಹಳ ವಿನಮ್ರತೆಯಿಂದ ಏನ್ ಮಾಡ್ತಾರೆ, ನಿಮಗೆ ನೀರ್ ಬೇಕಾಗಿದೆ ಕುಡಿದಕ್ಕೆ ಕೊಡಿ ಅಂತ ಕೇಳಿದಾಗ ರಾಜನ ಒಂದು ವಿನಮ್ರತೆಯಿಂದ ಕುಡಿಯುವಂತ ಮಾತು ಕೇಳಿ ಖುಷಿ ಏನ್ ಮಾಡ್ತಾನೆ, ಆ ಸನ್ಯಾಸಿ ಏನ್ ಮಾಡ್ತಾರೆ, ಕುಡಿಲಿಕ್ಕೆ ನೀರು ಕೊಡ್ತಾರೆ. ನೀರನ್ನ ಕುಡಿದಾದ್ಮೇಲೆ ಕೇಳ್ತಾರೆ ಸನ್ಯಾಸಿ ಹತ್ರ, ರಾಜ ನಾನು ನೀರ್ ಕೇಳ್ದಾಗ ಕೊಟ್ರಿ, ಆದ್ರೆ ನನ್ನ ಸೈನಿಕರು ಕೇಳ್ದಾಗ ನೀರಿಗೆ ಕೊಡ್ಲಿಲ್ಲ ಅಂತಂದೇಳಿ ಪ್ರಶ್ನೆ ಕೇಳಿದಾಗ ಸನ್ಯಾಸಿ ಹೇಳ್ತಾರೆ, ನಿಮ್ಮ ಸೇವಕರ ಮಾತುಗಳು ಬಹಳ ಕಠಿಣವಾಗಿತ್ತು, ಕಠಿಣವಾದ ಮಾತುಗಳಿಂದ ನಾವು ಯಾವುದೇ ಕೆಲಸನ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಿಮ್ಮ ವಾಣಿ ಬಹಳ ಮಧುರವಾಗಿತ್ತು, ವಿನಮ್ರತೆಯಿಂದ ಕೂಡಿತ್ತು, ಆದ್ರಿಂದ ನಿಮ್ಮ ಹೇಳಿದಾಗ ಸೈನಿಕರ ಒಂದು ಪರವಾಗಿ ರಾಜ ಸನ್ಯಾಸಿಯಲ್ಲಿ ಏನ್ ಮಾಡ್ತಾರೆ, ಕ್ಷಮೆಯನ್ನು ಕೇಳ್ತಾರೆ. ಕ್ಷಮೆ ಕೇಳಿದ ಮೇಲೆ ಕೀರ್ತನ ಸೈನಿಕರಿಗೆ ಆತ ಏನ್ ಮಾಡ್ತಾನೆ, ಬೈತಾನೆ. ಅಂದಿನಿಂದ ಸೈನಿಕರು ಸಹ ಬೇರೆ ಜೊತೆ ವಿನಮ್ರತೆಯನ್ನು ಕಲ್ತಾರೆ. ಇದು ನೋಡಿ ಹೌದಾ, ಇನ್ನು ನಾವು ಇದರ ಒಂದು ಮುಂದುವರೆದ ಭಾಗ ನೋಡೋಣ. ನೀವೆಲ್ಲರೂ ತಯಾರಿದ್ದೀರಲ್ಲ. ಶಬ್ದ ಜ್ಞಾನ. ರಾಜ, ಶಾಸಕ, ಕಿಂಗ್, ಶಿಕಾರ್, ಆಕೆಟ್, ಹಂಟಿಂಗ್, ಪ್ಯಾಸ್, ಪಾನಿಕಿ, ತಲಬ್, ಥರ್ಸ್ಟ್, ಕುಟಿಯಾ, ಜೋಪಡಿ, ಎಹಟ್, ವಾಣಿ, ಜವಾಬ್, ವಾಯ್ಸ್, ಮಧುರ್,
मीठी स्वीट। जंगल वन ए फॉरेस्ट। सेवक नौकर ए सर्वेंट। घना गहरा सघन। टेंस सन्यासी साधु। ज्ञान एसेटिक कटु कड़वी बिटर। क्षमा मांगना माफी मांगना टू बेग पार्डन। कन्नड़ ಹೇಳ್ತೀನಿ राजा अंद्रे राजा चक्रवर्ती ಒಡೆಯಾ ದೊರೆ ಅಂತ ಹೇಳಬಹುದು। ಶಿಕಾರ್ ಅಂದ್ರೆ ಬೇಟೆಯಾಡುವುದು। ಪ್ಯಾಸ್ ಅಂದ್ರೆ ಬಾಯಾರಿಕೆ ಆಗುತ್ತೆ। ಕುಟಿಯಾ ಅಂದ್ರೆ ಕುಟೀರ ಅಥವಾ ಜೋಪಡಿ ಅಂತ ಹಿಂದಿ ಒಳಗೆ ಹೇಳ್ತಾರೆ, ನಾವು ಕನ್ನಡದಲ್ಲಿ ಕುಟಿಸಲು। ವಾಣಿ ಅಂದ್ರೆ ಮಾತು ಧ್ವನಿ ಅಂತ ಹೇಳ್ಬೋದು। ನೆಕ್ಸ್ಟ್ ಮಧು ಅಂದ್ರೆ ಸ್ವೀಟ್ ಅಂತ ನಂಬುದು। ನೆಕ್ಸ್ಟ್ ಜಂಗಲ್ ಅಂದ್ರೆ ಕಾಡು। ಸೇವಕ್ ಅಂದ್ರೆ ಸೈನಿಕ ಅಥವಾ ಸೇವಕ ಅಂತ ಕನ್ನಡದಲ್ಲಿ ಸಹ ಹೇಳ್ತಾರೆ, ನೌಕರ ಅಂತ ನಂತ। ಘನ ಅಂದ್ರೆ ಬಹಳ ದಟ್ಟವಾದ ಅಂತೀವಲ್ಲ ಅದಕ್ಕೆ ಘನ ಅಂತ। ನೆಕ್ಸ್ಟ್ ಸನ್ಯಾಸಿ ಅಂದ್ರೆ ಅಥವಾ ಋಷಿ ಮುನಿ ಅಂತ ಹೇಳ್ತಾರೆ। ಕಟು ಅಂದ್ರೆ ಬಹಳ ಕಠಿಣವಾದ ಮಾತುಗಳು ಕಠಿಣ ಅಂತಲೂ ಅಂತೀವಿ, ಕೆಡತಾಗಿರೋ ಮಾತುಗಳು ಅಂತ ಹೇಳ್ಬೋದು। ಕ್ಷಮಾ ಮಂಗನ ಅಂದ್ರೆ ಕ್ಷಮೆ ಕೊಡೋದು ಅಂತ। ಓಕೆ ಮಕ್ಕಳೇ, ಇದಿಷ್ಟು ಆಯ್ತು। ಇದನ್ನಷ್ಟು ನಾ ಹೇಳೋದನ್ನ ನೀವು ಪೇಜ್ ನಂಬರ್ 9 ಓಪನ್ ಮಾಡ್ರಿ, ಅಲ್ಲಿ ಬರ್ಕೋಬೇಕು। ಪೆನ್ಸಿಲ್ ನ ಬರ್ಕೊಡ್ರಿ ಪೇಜ್ ನಂಬರ್ 9। ಮಾತ್ರಾಂ ಕೋ ಅಕ್ಷರಂ ಕೋ ಜೋಡ್ಕ ಶಬ್ದ ಬನಾಯೆ। ರೈಟ್ ವರ್ಡ್ಸ್ ಬೈ ಜಾಯಿನಿಂಗ್ ದ ಲೆಟರ್ಸ್ ಅಂಡ್ ವೋವೆಲ್ ಸಿಂಬಲ್ಸ್ ಗಿವನ್ ಬಿಲೋ। ಕ ಪ್ಲಸ್ ರುಕ್ಕಿ ಮಾತ್ರ ಪ್ಲಸ್ ಪ ಪ್ಲಸ್ ಆಕಿ ಮಾತ್ರ ಕ್ಯಾ ಬಂತಾ ಹೇ ಕೃಪಾ ಬಂತೆ ಹೇ ಜಬ್ ಇನ್ ಶಬ್ದೋಂ ಕೋ ಇನ್ ಮಾತ್ರೋಂ ಕೋ ಜೋಡ್ನೆ ಕೆ ಬಾದ್ ಕ್ಯಾ ಬಂತಾ ಹೇ ಕೃಪಾ ಬಂತೆ ಐಸೇ ಹಿ ಔರ್ ತಿನ್ ದಿಯೇ ಉಸ್ಕೋ ಮೈ ಪಡ್ನೆ ಕೆ ಬಾದ್ ಆಪ್ ಲೋಗೋ ಕೋ ಬೋಲ್ತಿ ಹೋ ಆಪ್ ಲೋಗ್ ಭಿ ಮೇರೆ ಸಾಥ್ ಪಡ್ನೆ ಕೆ ಬಾದ್ ಲಿಖಿಯೇ। ಏಕ್ ಕಿ ಮಾತ್ರ ಪ್ಲಸ್ ಶ ಪ್ಲಸ್ ಕ ಪ್ಲಸ್ ಆಕಿ ಮಾತ್ರ ಪ್ಲಸ್ ರ ಶಿಕಾರ ऐसे ही र प्लस आ की मात्रा प्लस ज प्लस आ की मात्रा राजा। स प्लस ए की मात्रा प्लस व प्लस क सेवक। ओके, ये सब आप लोगों ने अपने टेक्स्ट बुक में लिख लिया ना। ओके, नेक्स्ट पेज नंबर 9 ओनली भाषा ज्ञान। क्या है भाषा ज्ञान में? आज हम लोग इस हिंदी लैंग्वेज में क्या सीखेंगे? हाँ, संज्ञा। संज्ञा मीन्स इंग्लिश में नाउन्स। अब सब लोगों ने नाउन्स सीखे ना। नाउन का मतलब क्या होता है? हिंदी में संज्ञा होते है और कन्नड़ में नामपद होते है। ओके, अभी क्या क्या है अभी हम लोग देखेंगे। यहाँ पिक्चर देखिए और उस नाम को पढ़िए, ऐसे दिए हम लोग भी इस पिक्चर को देखेंगे। ये क्या है? हाँ, यहाँ राजा का चित्र है। ये एक कुटिया है, ये घड़ा है और ये वन है। ओके, क्या क्या लिखे है? राजा, कुटिया, घड़ा, वन। ओके, नेक्स्ट ऊपर चित्रों के साथ दिए गए शब्द राजा, कुटिया, घड़ा, वन, वन व्यक्ति, वस्तुओं तथा स्थान के नाम है। किसी भी नाम के लिए प्रयोग होने वाले शब्द को संज्ञा कहते हैं, या फिर और एक डेफिनेशन है यहाँ पर संज्ञा, किसी व्यक्ति वस्तु स्थान भाव आदि के नाम को संज्ञा कहते हैं। के बच्चों, इंग्लिश में क्या दिया है? द नेम ऑफ ए पर्सन प्लेस थिंग और क्वालिटी इज कॉल्ड ए नाउन। के बच्चों, यहाँ पर क्या क्या दिया है? राजा, कुटिया, घड़ा, वन। ये शब्द सुनने के बाद आप लोगों को क्या क्या नजर आता है? राजा का मतलब व्यक्ति, कुटिया का और घड़ा का मतलब वस्तुओं का, तथा स्थान। वन क्या होता है? स्थान होता है। इन सारे के नामों को क्या बोलते हैं? संज्ञा बोलते हैं। किसी भी नाम के लिए प्रयोग होने वाले शब्द, किसी भी वस्तु के नाम बोलते ना, वो सब कुछ क्या होता है? संज्ञा होते है। या फिर क्या दिया है यहाँ? किसी
व्यक्ति मतलब यहाँ पर राजा है वो व्यक्ति के समान आता है। ओके, हमारा नाम, आपका नाम, ये सब कुछ व्यक्ति के नाम पर आते हैं। वस्तु, वस्तु मतलब बुक, पेंसिल, कुटिया, घड़ा, हाँ ये सब कुछ, पेन, पेंसिल, ये सब कुछ वस्तु आता है, वस्तु के नाम होते हैं। स्थान, स्थान का मतलब होस्पेटे, बल्लारी, कर्नाटक, बेंगलोर, ये सब कुछ क्या होता है, स्थान के नाम होता है। और भाव, भाव का मतलब रोना, हंसना, ये सब कुछ हमारा भाव होता है, मतलब हम लोग क्या बोल सकते हैं, फीलिंग्स बोलते हैं इंग्लिश में। ओके, इन सारे को, इन सारे आदि नाम को क्या कहते हैं, संज्ञा कहते हैं। क्या क्या, व्यक्ति, वस्तु, स्थान, भाव, इन सारों फीलिंग्स को, प्लेस को, थिंग्स को और व्यक्ति को मतलब पीपल के बारे में या फिर पर्सन के बारे में बोलने वाले नेम को या फिर नाम को हम लोग क्या बोलते हैं, संज्ञा। और इंग्लिश में क्या दिया है, द नेम ऑफ ए पर्सन, प्लेस, थिंग और क्वालिटी इज कॉल्ड ए नाउन। ओके बच्चों, आप लोगों को ये समझ में आ गया। अभी मैं कन्नड़ में समझाने की कोशिश करती हूँ। मकड़े ಯಾವುದೇ ಒಂದು ಶಬ್ದದ ಯಾವುದೇ ಒಂದು ಹೆಸರನ್ನು ನಾವು ಕರಿತೀವಲ್ಲ ಅದನ್ನ ನಾವೇನಂದ್ರೆ ಸಂಜ್ಞಾ ಅಂತೀವಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಅಂತಾರೆ ನಾಮಪದ ಅಂತಾರೆ. ಯಾವುದೇ ಹೆಸರು ಕರೆದ್ಬಿಟ್ರೆ ಅದು ಸಂಜ್ಞೆ ಆಗುತ್ತಾ ಅಂತ ಕೇಳಿದ್ರೆ ಕೆಲವೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನಂತ, ರಾಜ, ಕುಟಿಯ, ಘಡ, ಒನ್ ಅಂತ. ಹೌದಾ, ಇವೆಲ್ಲವೂ ಯಾವ್ದಾದ್ರ ಬಗ್ಗೆ ತೋರಿಸುತ್ತೆ, ರಾಜ ಅಂದ್ರೆ ವ್ಯಕ್ತಿ ಬಗ್ಗೆ ತೋರಿಸುತ್ತೆ, ಕುಟಿಯ ಘಡ ಅಂದ್ರೆ ವಸ್ತು ಹೆಸರು ಬಗ್ಗೆ ತೋರಿಸುತ್ತೆ, ಒನ್ ಅಂದ್ರೆ ಸ್ಥಾನ ಅಂದ್ರೆ ಪ್ಲೇಸಿನ ಹೆಸರು ಬಗ್ಗೆ ತೋರಿಸುತ್ತೆ, ಭಾವ ಅಂದ್ರೆ ಭಾವನೆಗಳು, ನಾವು ನಗೋದು, ಆಳೋದು, ಬೇಸರ, ಸಂತೋಷ ಇವೆಲ್ಲ ತೋರಿಸ್ತವೆ, ಇವೆಲ್ಲ ಭಾವನೆಗಳಾಗ್ತವೆ. ಇವುಗಳನ್ನೆಲ್ಲ ಹೆಸರಿಸುವಂತಹ ಹೆಸರುಗಳನ್ನ ಏನಂತ ಕರೀತಾರೆ, ಸಂಜ್ಞಾ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಓಕೆ ಮಕ್ಕಳೇ, ಇದಿಷ್ಟು ತಿಳ್ಕೊಂಡ್ರಲ್ಲ, ಇದನ್ನ ನಿಮ್ ಕ್ಲಾಸ್ ಅಲ್ಲಿ ಆಸ್ ಇಟ್ ಇಸ್ ಕಾಪಿ ಮಾಡಬೇಕು. ಮಾಡ್ತಿರಲ್ಲ, ನೆಕ್ಸ್ಟ್ ಇವಾಗ ಪೇಜ್ ನಂಬರ್ 10 ಏನಂತಿದೆ, ಸಂಜ್ಞಾಕ್ಕೆ ತೀನ್ ಭೇದೆ, ಮತ್ಲಬ್ ಸಂಜ್ಞಾ ಮೇ ಕಿತ್ತೆ ಪ್ರಕಾರ ಹೇ, ತೀನ್ ಪ್ರಕಾರ ಹೇ. ಸಂಜ್ಞಾ ಅಂದ್ರೆ ನೌನ್ ಒಳಗಡೆ ತ್ರೀ ಪಾರ್ಟ್ಸ್ ಇದೆ, ಯಾವ್ಯಾವು, ವ್ಯಕ್ತಿವಾಚಕ ಸಂಜ್ಞಾ, ವ್ಯಕ್ತಿವಾಚಕ ಸಂಜ್ಞಾ ಕ ಮತ್ಲಬ್ ವಿಶೇಷ ವ್ಯಕ್ತಿಯು, ವಸ್ತುವು ಯಾ ಸ್ಥಾನೋ ಕೆ ನಾಮ, ಜೈಸೆ ರಾಮಾಯಣ, ಶ್ರೀಕೃಷ್ಣ, ದಿಲ್ಲಿ, ತಾಜ್ಮಹಲ್ ಆದಿ. ವ್ಯಕ್ತಿವಾಚಕ ಸಂಜ್ಞಾ ಇಸ್ ಪ್ರಕಾರ ಕ್ಯಾ ಕ್ಯಾ ಆತ ಹೇ, ವಿಶೇಷ ವ್ಯಕ್ತಿ, ವಸ್ತು ಔರ್ ಸ್ಥಾನ ಕೆ ಬಾರೆ ಮೇ ಬೋಲ್ನೆ ವಾಲೆ ನಾಮೋ ಕೋ ಕ್ಯಾ ಕಹತೆ ಹೇ, ವ್ಯಕ್ತಿವಾಚಕ ಸಂಜ್ಞಾ. ಮಕ್ಕಳೇ, ಈಗಾಗಲೇ ನೀವು ನಾಮಪದ ಅಥವಾ ಸಂಜ್ಞಾ ನೌನ್ ಅಂದ್ರೆ ಅಂತ ತಿಳ್ಕೊಂಡ್ರೆ, ಹೌದಾ, ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಮತ್ತೆ ಭಾವ, ಭಾವನೆಗಳ ಬಗ್ಗೆ ಹೇಳುವಂತಹ ಹೇಳ್ಬೇಕಾದ್ರೆ ಯೂಸ್ ಮಾಡಂತ ಹೆಸರುಗಳನ್ನ ಹೇಳ್ತೀವಿ ನಾವು ಸಂಜ್ಞಾ ಅಂತ ನೋಡ್ತೀವಿ. ಇವಾಗ ಇದ್ರಲ್ಲಿ ಮೂರು ಪ್ರಕಾರಗಳು, ಅದ್ರ ಫಸ್ಟ್ ಒನ್ ಯಾವ್ದು ಬರುತ್ತೆ, ವ್ಯಕ್ತಿವಾಚಕ ಸಂಜ್ಞಾ ಅಂತ ಬರುತ್ತೆ. ವ್ಯಕ್ತಿವಾಚಕ ಅಂದ್ರೆ ಇದರಲ್ಲಿ ವಿಶೇಷವಾಗಿ ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಮತ್ತು ಸ್ಥಳಗಳ ಬಗ್ಗೆ ಹೇಳ್ಬೇಕಾದ್ರೆ, ಆ ಒಂದು ಸ್ಥಳಗಳ ಹೆಸರನ್ನು ಹೇಳಬೇಕಾದ್ರೆ ಯೂಸ್ ಮಾಡಂತಹ ಹೆಸರುಗಳೆಲ್ಲ ಏನಾಗಿರುತ್ತೆ, ವ್ಯಕ್ತಿವಾಚಕ ಸಂಜ್ಞೆ ಆಗುತ್ತೆ. ಉದಾಹರಣೆ ಕೊಟ್ಟಿದ್ದಾರೆ, ರಾಮಾಯಣ, ಶ್ರೀಕೃಷ್ಣ, ದಿಲ್ಲಿ, ತಾಜ್ಮಹಲ್. ರಾಮಾಯಣ ಅನ್ನೋದು ಏನಾಗುತ್ತೆ, ವಸ್ತು ಆಗುತ್ತೆ, ಶ್ರೀಕೃಷ್ಣ ಅನ್ನೋದು ವ್ಯಕ್ತಿ ಆಗುತ್ತೆ, ದಿಲ್ಲಿ ಮತ್ತೆ ತಾಜ್ಮಹಲ್ ಅನ್ನೋದು ಸಹ ಏನಾಗುತ್ತೆ, ಇದು ಸ್ಥಾನ ಅಂದ್ರೆ ಸ್ಥಳದ ಹೆಸರು ಆಗುತ್ತೆ. ಇವು ವಿಶೇಷವಾಗಿದ್ರೆ ಇದನ್ನ ವ್ಯಕ್ತಿವಾಚಕ ಸಂಜ್ಞೆ ಆಗುತ್ತೆ ಅಂತ ಹೇಳ್ತಾರೆ. ನಮಕ್ಕೆ ನೆಕ್ಸ್ಟ್ ಸೆಕೆಂಡ್ ಒಂದು, ಜಾತಿವಾಚಕ ಸಂಜ್ಞಾ, ಏಕ್ ಹೀ ಪ್ರಕಾರಕ್ಕೆ ಪ್ರಾಣಿಯೋ, ವಸ್ತುವೋ ವ ಸ್ಥಾನೋ ಕೆ ನಾಮ, ಜೈಸೆ ಮಚ್ಲಿ, ಆದ್ಮಿ, ಶಿಕಾರಿ, ಶಹರ್, ವನ್ ಆದಿ. ಯಹಾ ದಿಯೇ ಹೇ ಜಾತಿವಾಚಕ ಸಂಜ್ಞಾ. ಜಾತಿ ಮತ್ಲಬ್ ಏಕ ಗ್ರೂಪ್ ಬೋಲ್ ಸಕ್ತೆ ಹಮ್ ಲೋಗ್. ಕೈಸೆ ಗ್ರೂಪ್, ಏಕ್ ಹೀ ಪ್ರಕಾರಕ್ಕೆ ಪ್ರಾಣಿಯೋ, ವಸ್ತುವೋ ಔರ್ ಸ್ಥಾನೋ ಕೆ ನಾಮ, ಜೈಸೆ ಯಹಾ ಪರ್ ದಿಯೇ ಹೇ. ಮಚ್ಲಿ, ಮಚ್ಲಿ ಮತ್ಲಬ್ ಸಾರೆ ಮಚ್ಲಿ ಆತ ಹೇ, ಯಹಾ ಪರ್ ಛೋಟಾ ಮಚ್ಲಿ, ಬಡಾ ಮಚ್ಲಿ, ಶಾರ್ಕ್, ಡಾಲ್ಫಿನ್, ಯೇ ಸಬ್ ಕುಚ್ ಆತ ಹೇ, ಮತ್ಲಬ್ ವೋ ಏಕ್ ಹೀ ಪ್ರಕಾರಕ್ಕೆ ಪ್ರಾಣಿ ಹೋತೆ ಹೇ. ಓಕೆ, ಐಸೆ ಹೇ ಆದ್ಮಿ, ಆದ್ಮಿ ಮತ್ಲಬ್ ಇನ್ಸಾನ್, ಹ್ಯೂಮನ್ ಬೀಯಿಂಗ್ ಹೋತ ಹೇ, ಉಸ್ಮೇ ಛೋಟೆ, ಬೂಡೆ, ಮಧ್ಯಮ ವಯಸ್ಕ, ಔರತ್ ಕಾ, ವೋ ಸಬ್ ಕುಚ್ ಆತ ಹೇ, ಇಸ್ಲಿ ಆದ್ಮಿ. ಶಿಕಾರಿ ಮತ್ಲಬ್ ಸಾರೆ ಶಿಕಾರಿ ಆತೆ ಹೇ, ಜೋ ಜೋ ಪ್ರಾಣಿಯೋ ಕಾ ಶಿಕಾರ ಕರತೆ ಉನ್ ಸಬ್ ಲೋಗೋ ಕೋ ಶಿಕಾರಿ ಬೋಲ್ತೆ ಹೇ. ಚಾಹೆ ವೋ ರಾಜಾ ಹೋ ಸಕ್ತಾ ಹೇ, ಚಾಹೆ ವೋ ಕೋಯಿ ಆಮ್ ಇನ್ಸಾನ್ ಹೋ ಸಕ್ತಾ ಹೇ. ಶಿಕಾರಿ ಮತ್ಲಬ್ ಸಾರೆ ಶಿಕಾರ ಕರ್ನೆ ವಾಲೆ ಲೋಗ್ ಆ ಜಾತೆ ಹೇ. ಔರ್ ಶಹರ್, ಶಹರ್ ಮತ್ಲಬ್ ಸಾರೆ ಶಹರ್ ಆತ ಹೇ, ಜೈಸೆ ಅಭಿ ಹಮ್ ಲೋಗ್ ಬೋಲ್ ಸಕ್ತೆ ಹೇ ಬಳ್ಳಾರಿ ಭೀ ಏಕ್ ಶಹರ್ ಹೇ,
बेंगल भी एक शहर है, भोपाल भी एक शहर है। शहर मतलब ये सारे शहर आता है, उसमें कोई डिफरेंस नहीं आता। और वन, वन मतलब जंगल, जंगल मतलब जहाँ जहाँ ज्यादा पेड़ पौधे होते हैं उनको हम लोग क्या कहते हैं, वन बोलते हैं। चाहे वो कर्नाटक में रहे, तमिलनाडु में रहे, तमिलनाडु में रहे या फिर आंध्र प्रदेश में रहे, वन का मतलब वन आता है। इसलिए यहाँ क्या दिया है, एक ही प्रकार के प्राणी, वस्तु और स्थान, मतलब एक ग्रुप बोल सकते हैं, प्राणियों का ग्रुप, वस्तुओं का ग्रुप और स्थल का ग्रुप बोल सकते हैं। मकड़े ಎರಡನೇ ಯಾವ್ದಪ್ಪ ಅಂದ್ರೆ ಒಂದು ಪ್ರಕಾರ ಜಾತಿ ವಚಕ ಸಂಜ್ಞೆ. ಜಾತಿ ವಚಕ ಸಂಜ್ಞೆ ಅಂದ್ರೆ ಒಂದೇ ಪ್ರಕಾರದಲ್ಲಿರುವಂತಹ ಪ್ರಾಣಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಅಥವಾ ಸ್ಥಳಗಳಾಗಿರ್ಬೋದು, ಅವುಗಳ ಒಂದು ಗ್ರೂಪ್ ನಿಂದ ಕರೆಯುವಂತ ಹೆಸರಿಗೆ ಏನಂತೀವಿ ನಾವು, ಜಾತಿ ವಚಕ ಸಂಜ್ಞೆ ಅಂತೀವಿ. ಉದಾಹರಣೆ ಮಚ್ಚಲಿ, ಮಚ್ಚಲಿ ಅಂದ್ರೆ ಏನು, ಮೀನುಗಳು ಅಂತ ಅರ್ಥ. ಹೌದಾ, ಮೀನು ಅಂದ್ರೆ ಮೀನುಗಳದ್ ಬಂದ್ಬಿಡುತ್ತೆ, ಅದು ಸಣ್ಣ ಮೀನಾಗಿರ್ಬೋದು, ದೊಡ್ಡ ಮೀನಾಗಿರ್ಬೋದು, ಅಥವಾ ಮೀನುಗಳಿಗೆ ಅವುಗಳಲ್ಲೇ ಬೇರೆ ವ್ಯತ್ಯಾಸ ಇರುವಂತ ಹೆಸರು ಇರ್ತದೆ. ಅಂದ್ರೆ ಶಾರ್ಕ್, ಡಾಲ್ಫಿನ್ನು, ಹೌದಾ, ತಿಮಿಂಗಲ ಅಂತ ಹಿಂಗೆ ಬೇರೆ ಬೇರೆ ಹೆಸರುತ್ತೆ. ಹಂಗೆಲ್ಲ ನಾವು ಇಲ್ಲಿ ವೆರೈಟಿ ಕರೆಯಕ್ ಹೋಗಲ್ಲ, ಮೀನುಗಳಂದ್ರೆ ಅವೆಲ್ಲ ಬಂದ್ಬಿಡುತ್ತೆ. ಅದೇ ರೀತಿ ಆದ್ಮಿ, ಆದ್ಮಿ ಅಂದ್ರೆ ಮನುಷ್ಯ ಅಂತ ಬರ್ತಾರೆ. ಮನುಷ್ಯ ಅಂದ್ರೆ ಇಲ್ಲಿ ಎಲ್ಲ ಮನುಷ್ಯರು ಬರ್ತಾರೆ, ಅಂದ್ರೆ ಹೆಣ್ಮಕ್ಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಸಣ್ಣ ಮಕ್ಳಾಗಿರ್ಬೋದು, ಮುದುಕರಾಗಿರ್ಬೋದು, ಅವರೆಲ್ಲರೂ ಒಂದು ಗ್ರೂಪ್ ಮನುಷ್ಯರ ಜಾತಿ ಅಂತ ಬರುತ್ತೆ. ಅದೇ ರೀತಿ ಶಿಕಾರಿ, ಶಿಕಾರಿ ಅಂದ್ರೆ ಯಾರು, ಬೇಟೆ ಆಡೋರು. ಬೇಟೆ ಆಡೋದು ಆದ್ರೂ ಸಹ ಎಲ್ಲರೂ ಬರ್ಬಿಡ್ತಾರೆ. ಯಾರ್ಯಾರು ಪ್ರಾಣಿಗಳನ್ನ ಬೇಟೆ ಆಡ್ತಾರೋ ಅವರೆಲ್ಲ ಬೇಟೆ ಆಡೋರು ಅಂತ ಬರುತ್ತೆ. ಅದ್ರ ರಾಜ ಆಗಿರ್ಬೋದು, ಮಾಮೂಲು ಮನುಷ್ಯ ಆಗಿರ್ಬೋದು, ಯಾರಾದ್ರಾಗಿರ್ಬೋದು, ಬೇಟೆಯಾಡೋರು ಅಂದಾಗ ಅವರೆಲ್ಲರೂ ಒಂದೇ ಗ್ರೂಪ್ ಆಗಿರ್ತದೆ. ಅದೇ ರೀತಿ ನಗರಗಳು, ನಗರಗಳು ಸಹ ಅಷ್ಟೇ, ಆ ನಗರ ಈ ನಗರ ಬೇರೆ ಸಪರೇಟ್ ಆಗಿ ಹೆಸರು ಕರೆಯಲ್ಲ. ನಗರಗಳು ಅಂದ್ಕೊಳ್ಳಿ ಎಲ್ಲ ನಗರಗಳು ಅದೇ ಗ್ರೂಪ್ ಬರುತ್ತೆ. ಮತ್ತೆ ಜಂಗಲ್ ಒನ್ ಅಥವಾ ಕಾಡುಗಳು ಅಂತಂದ್ರೆ ಎಲ್ಲಾ ಕಾಡುಗಳು ಒಂದೇ ಗ್ರೂಪ್ ಅನ್ನ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳೇ. ನೆಕ್ಸ್ಟ್ ಲಾಸ್ಟ್ ಒಂದು ಯಾವುದು, ಭಾವವಚಕ ಸಂಜ್ಞೆ. ಕಿಸಿ ಪ್ರಾಣಿ ಯಾ ವಸ್ತುಕಿ ಸ್ಥಿತಿ ಭಾವ ಯಾ ದಶಾ ಕೇಳಿಯೆ ಪ್ರಯುಕ್ತ ಸಂಜ್ಞಾ ಶಬ್ದ ಮತ್ಲಬ್ ಜೈಸೆ ಯಹಾಂ ದಿಯೆ ಹೇ ಬುಢಾಪಾ ಸುಂದರತಾ ಸುರಕ್ಷಾ ಮಿತ್ರತಾ ಸುಗನ್ ಆದಿ. ಕಿಸಿ ಪ್ರಾಣಿ ಯಾ ವಸ್ತು ಕಿ ಸ್ಥಿತಿ ಯಾ ಫಿರ್ ಭಾವ ಯಾ ಫಿರ್ ದಶಾ ಕೋ ಹೋನೆ ವಾಲೆ ಸಂಜ್ಞಾ ಶಬ್ದ ಕೋ ಕ್ಯಾ ಕೇತೆ ಹೇ ಭಾವಚಕ ಸಂಜ್ಞೆ ಕೇತೆ ಹೇ. ಮತ್ಲಬ್ ಅಭಿ ಆಪ್ ಲೋಗ ಕಿಸಿ ವರ್ಡ್ ಮ್ಯಾನ್ ಕೋ ದೇಖತೆ ಹೇ, ಓಕೆ, ಉಸ್ಕೋ ದೇಖ್ನೆ ಕೆ ಬಾದ್ ಆಪ್ ಲೋಗ ಕೋ ಸಮಜ್ ಮೇ ಆತಾ ಹೇ ವಹಾಂ ಇನ್ಸಾನ್ ಹೇ, वो बहुत बूढ़ा हो चुका है. उस इंसान को कैसे पहचान लिया, उसके बुढ़ापे की वजह से आप लोगों ने पहचान लिया. उस बुढ़ापा को क्या बोलते हैं हम लोग, उसका उस इंसान का स्थिति बोल सकते हैं या फिर उसका भाव या फिर दशा बोल सकते बोलते हैं. उसके वजह से हम लोग जानकर उसको पहचानते ना, उस शब्द को क्या कहते हैं, भाववाचक शब्द. और सुंदरता, कोई भी इंसान जो सुंदर हो उसको कैसे पहचानते हैं, उसकी सुंदरता की वजह से. उस सुंदरता शब्द को क्या कहते हैं, भाववाचक संज्ञा. ऐसे ही सुरक्षा, हम किसके सामने या फिर किसके पास सुरक्षा महसूस करते हैं, अपने माता पिता के पास सुरक्षता महसूस करते हैं. उस सुरक्षा शब्द हमारे भाव को सूचित करता है, इसलिए उस भाव को क्या बोलते हैं हम लोग, सुरक्षा शब्द को भाववाचक संज्ञा. और मित्रता, मित्रता मतलब फ्रेंडशिप. फ्रेंडशिप को भी क्या सूचक करता है, हमारी भाव को सूचक करता है, इसलिए उसको भी भाववाचक संज्ञा कहते हैं. और सुगंध, सुगंध मतलब परिमाण, परफ्यूम बोल सकते हैं. उस परफ्यूम को हमारा स्थिति या फिर दशा समझते हैं. ओके, हम लोग अगर सुगंध अच्छी हो तो क्या बोलते हैं हम लोग, हाँ कितना सुगंध है, इस फूल का सुगंध बहुत अच्छा है, ऐसे बोलते हैं ना. कैसे समझ लिया, उसकी उस फूल की सुगंधता के वजह से ना, उस सुगंध शब्द को हम लोग क्या कहते हैं, भाववाचक संज्ञा कहते हैं. वो हमारे भाव को सूचक करता है. इसलिए मकड़े ये थर्ड वन यावदु, भाववाचक संज्ञा अंद्रे नम भावनेगळन्नु व्यक्तपडिसुवुदु अथवा नाविरुवंत स्थितियन्नु व्यक्तपडिसुवंतद्दु ओंदु शब्दगळिगे अंतारे भाववाचक संज्ञा. इल्ली एनु कोट्टिद्दारे, किसि ಪ್ರಾಣಿ ಯಾ ವಸ್ತು ಕಿ ಸ್ಥಿತಿ ಭಾವ ಯಾ ದಶಾ ಕೇಳಿಯೆ ಪ್ರಯುಕ್ತ ಸಂಜ್ಞಾ ಶಬ್ದ. ಅಂದ್ರೆ ನಾವು ಯಾವುದೇ ಒಂದು ಪ್ರಾಣಿ ಅಥವಾ ವಸ್ತುವಿನ ಒಂದು ಸ್ಥಿತಿ ಅಥವಾ ಯಾವ ಸ್ಥಿತಿಯಲ್ಲಿ ಇದೆ ಅಂತ ಏನ್ ನೋಡ್ತೀವಲ್ಲ, ಅದ್ರ ಮೇಲೆ ನಾವು ಹೇಳುವಂತ ಪದಗಳು ಏನಾಗುತ್ತೆ, ಭಾವವಚಕ ಸಂಜ್ಞೆ ಆಗಿರುತ್ತೆ, ಇಲ್ಲಾಂದ್ರೆ
ಭಾವನೆಗಳನ್ನು ವ್ಯಕ್ತಪಡಿಸಬೇಕಾದ್ರೆ ನಾವು ಹೇಳುವಂತ ಶಬ್ದಗಳು ಏನಾಗಿರ್ತವೆ, ಭಾವಚಕ ಸಂಜ್ಞೆ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಅದೊಂದು ದಶಾ, ದಶಾ ಅಂತ ಸಹ ಏನಂತಾಗುತ್ತೆ, ಅದು ಇರುವಂತ ಸ್ಥಿತಿನೇ ನಾವು ಇಲ್ಲಿ ಹೇಳಬಹುದು. ಉದಾಹರಣೆ ಬುಡಾಪ ಅಂದ್ರೆ ಮುದುಕ, ಮುದುಕತನ ಅಂತ. ಇದು ಸಹ ಒಂದು ಆ ಒಂದು ವ್ಯಕ್ತಿಯ ಒಂದು ಸ್ಥಿತಿ ಬಗ್ಗೆ, ಅವರಿರುವಂತಹ ಒಂದು ರೀತಿ ಬಗ್ಗೆ ನಮ್ಗೆ ತಿಳಿಸುತ್ತೆ. ಸುಂದರತಾ, ಇದು ಸಹ ವ್ಯಕ್ತಿಗಳ ಅಥವಾ ಪ್ರಾಣಿಗಳದ ಒಂದು ಯಾವ್ದೋ ಒಂದು ವಸ್ತುವಿನ ಸುಂದರತೆ ಬಗ್ಗೆ ಹೇಳುತ್ತೆ, ಅಂದ್ರೆ ಅದು ಅದ್ರ ಸ್ಥಿತಿ ಬಗ್ಗೆ ಹೇಳುತ್ತೆ. ಇದು ಸಹ ಭಾವಚಕ ಸಂಜ್ಞೆ. ಸುರಕ್ಷಾ ಅಂದ್ರೆ ನಾವು ಯಾರಲ್ಲಿ ಸುರಕ್ಷೆ ಭಾವನೆಯನ್ನ ಪಡಿತೀವಿ, ಆ ಒಂದು ಭಾವನೆ ಭಾವನೆಯಿಂದ ಬಂದಾಗ ಏನ್ ಬರುತ್ತೆ, ಅದು ಭಾವಚಕ ಸಂಜ್ಞೆ ಆಗುತ್ತೆ. ಮಿತ್ರತಾ ಅಂದ್ರೆ ಫ್ರೆಂಡ್ಶಿಪ್, ಇದು ಸಹ ಒಂದು ಭಾವನೆ, ಇದು ಸಹ ಒಂದು ಭಾವಚಕ ಸಂಜ್ಞೆ ಆಗುತ್ತೆ. ಅದೇ ರೀತಿ ಸುಗಂಧ ಅಂದ್ರೆ ಪರಿಮಳ, ಹೌದಾ, ಆ ಒಂದು ಪರಿಮಳ ಬಂದಾಗ ನಾವು ಏನ್ ಮಾಡ್ತೀವಿ, ಎಷ್ಟು ಚೆನ್ನಾಗಿದ್ದೇನಪ್ಪ ವಾಸನೆ ಅಂತ ಹೇಳ್ತೀವಿ, ಹೌದಾ, ಅದು ಸಹ ನಮ್ಮ ಭಾವನೆಯನ್ನ ತಿಳಿಸುತ್ತೆ. ಎಲ್ಲವೂ ಏನಾಗಿರುತ್ತೆ, ಭಾವಚಕ ಸಂಜ್ಞೆ ಅಂತ ಕರೆಸ್ಕೊಳುತ್ತೆ. ಇವಾಗ ನೆಕ್ಸ್ಟ್ ಆಕ್ಟಿವಿಟಿ, ದಿಯೇ ದಿಯೇ ವಾಕ್ಯ ಮೇಸೆ ಸಂಜ್ಞೆ ಶಬ್ದ ಚುನ್ಕರ್ ಲಿಖಿಯೇ. ರಾಣಿ ಚಿತ್ರ ಬನಾತಿ ಹೇ, ಇಸ್ ವಾಕ್ಯ ಮೇ ಕೌನ್ ಸಾ ಶಬ್ದ ಸಂಜ್ಞಾ ಬೋಲ್ತೆ ಹೇ, ಸಂಜ್ಞಾ ಕಾ ಮತ್ಲಬ್ ಕ್ಯಾ ಹೇ, ಕಿಸಿ ಬಿ ವ್ಯಕ್ತಿ ವಸ್ತು ಸ್ಥಾನ ಔರ್ ಕ್ಯಾ ಭಾವ ಕೋ ಸೂಚನ ಕರ್ನೆ ವಾಲೆ ಶಬ್ದ ಯಹಾ ಪರ್ ಇಸ್ ಫಸ್ಟ್ ಒನ್ ವಾಕ್ಯ ಮೇ ಕೌನ್ ಸಾ ಶಬ್ದ ಹೇ ಜೋ ವ್ಯಕ್ತಿ ವಸ್ತು ಸ್ಥಾನ ಔರ್ ಭಾವ ಕೋ ಆಪ್ಕೋ ಸೂಚಕ ಕರ್ತಾ ಹೇ. ವೆರಿ ಗುಡ್, ಕೌನ್ ಸಾ ಶಬ್ದ, ರಾಣಿ. ನೆಕ್ಸ್ಟ್ ರಾಜಾ ಶಿಕಾರ್ ಖೇಲ್ತಾ ಹೇ, ಯಹಾ ಪರ್ ಕೌನ್ ಸಾ ಶಬ್ದ ಹೇ ಸಂಜ್ಞಾ ಶಬ್ದ. ವೆರಿ ಗುಡ್, ಕೌನ್ ಸಾ ಶಬ್ದ, ರಾಜಾ. ವೆರಿ ಗುಡ್. ನೆಕ್ಸ್ಟ್ ಉಸೆ ಬುಢಾಪಾ ಆ ಗಯಾ ಹೇ, ಯಹಾ ಪರ್ ಕೌನ್ ಸಾ ಶಬ್ದ ಆಪ್ ಲೋಗೋ ಕೋ ಸಂಜ್ಞಾ ಶಬ್ದ ಲಗ ಸಕ್ತೆ ಹೇ. ವೆರಿ ಗುಡ್, ಕೌನ್ ಸಾ ಶಬ್ದ, ಬುಢಾಪಾ. ಸಿ ಲಾಸ್ಟ್ ಒನ್ ಮಚ್ಲಿ ತೈರ್ತಿ ಹೇ, ಯಹಾ ಪರ್ ಕೌನ್ ಸಾ ಶಬ್ದ ಸಂಜ್ಞಾ ಶಬ್ದ ಬೋಲ್ ಸಕ್ತೆ ಹಮ್ ಲೋಗ್. ವೆರಿ ಗುಡ್, ಕೌನ್ ಸಾ ಶಬ್ದ, ಮಚ್ಲಿ. ಮಕ್ಕಳೇ ಇಲ್ಲಿ ಕೆಲವೊಂದು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸಂಜ್ಞೆ ಅಂದ್ರೆ ನಾಮಪದಗಳನ್ನು ನಾವು ಹುಡುಕ್ಬೇಕು. ನಾಮಪದ ಅಂದ್ರೆ ಯಾವುದು, ವ್ಯಕ್ತಿಗಳು ವಸ್ತುಗಳು ಸ್ಥಳಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಶಬ್ದಗಳನ್ನ ನಾವು ಏನಂತೀವಿ, ಸಂಜ್ಞಾ ಶಬ್ದ ಅಥವಾ ನಾಮಪದ ಅಂತ, ಹೌದಾ. ಇವಾಗ ನೋಡ್ರಿ, ರಾಣಿ ಚಿತ್ರ ಬನಾತಿಯೇ, ಇದರಲ್ಲಿ ಯಾವ ಒಂದು ಶಬ್ದ ಸಂಜ್ಞಾ ಶಬ್ದ ಅಂತ ಕರೆಸ್ಕೊಳುತ್ತೆ, ಯಾವ್ದು, ರಾಣಿ. ಯಾಕಂದ್ರೆ ಇದು ರಾಣಿ ಅನ್ನೋದು ಒಂದು ವ್ಯಕ್ತಿ ಶಬ್ದ, ವ್ಯಕ್ತಿ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ರಾಜ ಶಿಕಾರ್ ಕೇತಾರೆ, ಇದ್ರಲ್ಲಿ ಯಾವ್ದಾಗುತ್ತೆ, ವೆರಿ ಗುಡ್, ಯಾವ್ದು, ರಾಜ. ರಾಜ ಅನ್ನ ಸಹ ವ್ಯಕ್ತಿಯ ಹೆಸರನ್ನ ಹೇಳುವಂತದ್ದು, ಅದ್ರಿಂದ ಇದು ಆಗುತ್ತೆ, ಯಾವ್ದು, ಸಂಜ್ಞೆ ಶಬ್ದ ಆಗುತ್ತೆ. ನೆಕ್ಸ್ಟ್ ಉಸೆ ಬುಡಾಪ ಆಗಯಾ ಹೇ, ಇದ್ರಲ್ಲಿ ಯಾವ ಸೆಂಟೆನ್ಸ್ ಯಾವ ವರ್ಡ್ ಇದಾಗುತ್ತೆ ಸಂಜ್ಞೆ ಅಂತ, ಯಾವ್ದು, ವೆರಿ ಗುಡ್, ಬುಡಾಪ. ಬುಡಾಪ ಅಂದ್ರೆ ಹೇಳಿದ್ಮೇಲೆ ಮುದುಕತನ ಅಂತ, ಇದು ಒಂದು ಏನ್ ತೋರಿಸುತ್ತೆ, ಆ ಒಂದು ಸಂಜ್ಞಾದ ಶಬ್ದ ಅಂತ ತೋರಿಸುತ್ತೆ. ಇದು ಎದ್ರಲ್ಲಿ ಬರುತ್ತೆ ಬುಡಾಪ ಅನ್ನೋದು, ಅದು ಭಾವಚಕ ಸಂಜ್ಞೆಯಲ್ಲಿ ಬರುತ್ತೆ. ನೆಕ್ಸ್ಟ್ ಮಚ್ಲಿ ತೈರ್ತಿ ಹೇ, ಇದು ಸತ ಯಾವ್ದೋ ಒಂದು ಸಂಜ್ಞೆ ಒಳಗೆ ಬರುತ್ತೆ ಹೇಳ್ರಿ, ಎರಗುಟ್ಟು ಸಹ ಜಾತಿ ವಚಕ ಸಂಜ್ಞೆ ಮಚ್ಲಿ, ಎಲ್ಲಾ ಮೀನುಗಳು ಬರುತ್ತೆ. ಓಕೆ, ವೆರಿ ಗುಡ್ ಮಕ್ಕಳೇ, ಇದು ತಿಳ್ಕೊಂಡ್ರಲ್ಲ. ಇವಾಗ ನೆಕ್ಸ್ಟ್ ಒಂದು ಆಕ್ಟಿವಿಟಿ, ಲಾಸ್ಟ್ ಒನ್ ಏನಂತಿದೆ ನೋಡ್ರಿ, ಚಿತ್ರ ಮೇ ರಂಗ್ ಭರಿಯೇ ಔರ್ ಉಸ್ಕೆ ಬಾರೇ ಮೇ ಚಾರ್ ವಾಕ್ಯ ಲಿಖಿಯೇ. ಯಾವ ಜೋ ಚಿತ್ರ ದೇಖ ರೇ ನಾ, ಇಸ್ಕೋ ಕ್ಯಾ ಕರ್ನಾ ಹೇ ಆಪ್ ಲೋಗೋಕೋ, ಇಸ್ಕೋ ರಂಗ್ ಭರ್ನಾ ಹೇ ಮತ್ಲಬ್ ಕಲರ್ ಕರ್ನಾ ಹೇ, ಬಾದ್ನೆ ಇಸ್ಕೆ ಬಾರೇ ಮೇ ಚಾರ್ ವಾಕ್ಯ ಲಿಖನಾ ಹೇ, ಮೈ ಯಹಾ ಲಿಖಿ ಹೂ, ಇಸ್ಕೋ ಕಾಪಿ ಕರ್ ದೀಜಿಯೇ ಅಪ್ನೆ ಅಪ್ನೆ ಟೆಕ್ಸ್ಟ್ ಬುಕ್ ಮೇ. ಜಂಗಲ್ ಮೇ ಪ್ರಾಣಿಯೋ ಕೇ ಶಿಕಾರ್ ಕರ್ನಾ ಗಲತ್ ಹೇ, ಇಸ್ಲಿಯೆ ಶಿಕಾರ್ ಮತ್ ಕೀಜಿಯೇ. ಸಚ್ಚೇನ ಬಚ್ಚೋ, ಜಂಗಲ್ ಮೇ ಅಭಿ ಜೋ ಪ್ರಾಣಿ ಹೇ ನಾ, ವೋ ಬಹುತ್ ಕಮ್ ಹೇ, ಅಗರ್ ಹಮ್ ಲೋಗ್ ಉಸ್ಕೋ ಭೀ ಶಿಕಾರ್ ಕರ್ನೆ ಲಗೇ ತೋ ಜೋ ಬಚೆ ಹೇ ವೋ ಭೀ ಹಮ್ ಲೋಗೋ ಸೇ ಕ್ಯಾ ಹೋ ಜಾತಾ ಹೇ, ಲುಪ್ತ ಹೋ ಜಾತಾ ಹೇ, ಹಮ್ ಲೋಗ್ ಕೋ ನಜರ್ ನಹೀ ಆತಾ, ಇಸ್ಲಿಯೆ ಉಸ್ಕೋ ಬಚಾನಾ ಹಮಾರಾ ಕರ್ತವ್ಯ ಹೇ, ಇಸ್ಲಿಯೆ ಜೋ ಜೋ ಶಿಕಾರ್ ಕರ್ತೇ ವೋ ಶಿಕಾರ್ ಎಲ್ಲಾ ಕ್ಯಾ ಕರ್ನಾ ಚಾಹಿಯೇ, ಬಂದ್ ಕರ್ನಾ ಚಾಹಿಯೇ, ವೋ ಗಲತ್ ಹೋ ಜಾ ಹೇ. ಆಪ್ ಸಬ್ ಲೋಗೋ ಕೋ ಮೇರಿ ಧನ್ಯವಾದ. ಥ್ಯಾಂಕ್ ಯು ಚಿಲ್ಡ್ರನ್.